ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಲತಾ ಸೋನು. ಇದೀಗ ಈ ದಿನದ ಹೆಡ್ಲೈನ್. ಎಚ್ಡಿ ಕೋಟೆಯಲ್ಲಿ ಸುಭಾಷ್ ಕಬಿನಿ ಪವರ್ ಸ್ಟೇಷನ್ ರವರಿಂದ ಗ್ರಾಮಾಂತರ ಸರ್ಕಾರಿ ಶಾಲೆಗೆ ಪೀಠೋಪಕರಣ ವಿತರಣೆ. ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮಧುಜಿ ಮಾದೇಗೌಡರವರ ಜಯಭೇರಿ ಹಿನ್ನೆಲೆಯಲ್ಲಿ ನರಸೀಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಸಂಭ್ರಮಾಚರಣೆ. ಇಳಕಲ್ನಲ್ಲಿ ಸಾರ್ವತ್ರಿಕ ಚುನಾವಣೆಯ ಮಾದರಿಯಲ್ಲಿ ಬಲಕುಂದಿ ತಾಂಡಾ ಸಾಲ ಸಂಪತ್ತು ಚುನಾವಣೆ ಕಾರ್ಯಕ್ರಮ. ತಳವಗೇರ ಗ್ರಾಮದಲ್ಲಿ ಸಿದ್ದಶ್ರೀ ನವೋದಯ ಕೋಚಿಂಗ್ ಸೆಂಟರ್ ಪ್ರಾರಂಭೋತ್ಸವದ ಕಾರ್ಯಕ್ರಮ. ನರಸಿಂಹವಾಡಿ ಗ್ರಾಮದ ಶ್ರೀ ದತ್ತ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾದ ಸಂಸದ ಅಣ್ಣಾಸಾಹೇಬ್ ಜಲ್ಲೆ. ನಿಪ್ಪಾಣಿಯ ಕೆಎಲ್ಇ ಆಸ್ಪತ್ರೆಯಲ್ಲಿ ಕೆಎಲ್ಇ ರೋಟರಿ ಹೆಲ್ತ್ ಕೇರ್ ಸೆಂಟರ್ ನಿಪ್ಪಾಣಿ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನಲ್ಲಿ ಪೊಲೀಸ್ ಅಧಿಕಾರಿ ನಿವಾಸದ ಮೇಲೆ ಎಸಿಬಿ ತಂಡದಿಂದ ದಾಳಿ. ಮೈಸೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿರವರ ಭೇಟಿ ಹಿನ್ನೆಲೆ ಬಾಂಬ್ ಪತ್ತೆ ದಳದಿಂದ ಸಕಲ ಸಿದ್ಧತೆ. ನರಸಿಂಹರಾಜಪುರದಲ್ಲಿ ಜೆಸಿ ಸಂಸ್ಥೆಯ ಅಧ್ಯಕ್ಷ ಚರಣ್ ರಾಜ್ ನೇತೃತ್ವದಲ್ಲಿ ಆಯೋಜಿಸಿದ್ದ ಲಾಮ್ ಅಸಿಸ್ಟೆನ್ಸ್ ವಿಸಿಟ್ ಕಾರ್ಯಕ್ರಮ.